ಕುಮಾರ್ ಅವರದು ನ್ಯಾಯಾಧಿಕರಣ ತೀರ್ಪು ಕೊಟ್ಟಿದ್ದಾರೆ, 2010 ಕೊಟ್ಟಿದ್ದಾರೆ. ಕ್ಲಾರಿಫಿಕೇಶನ್ ಆರ್ಡರು, ಕ್ಲಾರಿಫಿಕೇಟರಿ ಆರ್ಡರ್ಸು ಬಂದಿರೋದು 2013 2013 ಅಂತಿಮ ತೀರ್ಪು ಬಂದಿದೆ. ಈಗ ಬಂದು ಎಷ್ಟು ವರ್ಷ ಆಯಿತು? 9 ವರ್ಷ ಆಯಿತು. 9 ವರ್ಷಗಳಿಂದ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಸಿ 8 ವರ್ಷದಿಂದ ಇವ್ರದೇ ಸರ್ಕಾರ, 9 ವರ್ಷದಿಂದ ಇವ್ರದೇ ಸರ್ಕಾರ ಇದೆಯಲ್ಲ. ಡಬಲ್ ಇಂಜಿನ್ ಸರ್ಕಾರ ಅಂತಾರಲ್ಲ, ಯಾಕೆ ಮಾಡಿಸಿಲ್ಲ? ಆಮೇಲೆ 1,50,000 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದರು ನೀರಾವರಿಗೆ ಅವರ ಮ್ಯಾನಿಫೆಸ್ಟೋನಲ್ಲಿ. ಎಷ್ಟು ಖರ್ಚು ಮಾಡಿದರು ಇಲ್ಲಿವರೆಗೆ? ಬರೀ 45,000 ಕೋಟಿ ಮಾತ್ರ ಖರ್ಚು ಮಾಡಿರೋರು. ಓನ್ಲಿ 45,000 ಕ್ರೋರ್ಸ್. ಇನ್ನೊಂದು 100 ಕೋಟಿ ಯಾಕೆ? 100 ಲಕ್ಷ ಇವರು ತಮ್ಮ ಕೃಷಿ ಹೊಂಡದಲ್ಲಿ 2,000 ಮೀನ್ಸ್ ಹಾಕಿ ಪ್ರತಿ 6 ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. 1,00,000 ಕೋಟಿ ಯಾಕೆ ಖರ್ಚು ಮಾಡಲಿಲ್ಲ? ಬರೀ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಿದ್ರೆ ಆಗೋದಿಲ್ಲ. ನಾವು ಪಾದಯಾತ್ರೆ ಮಾಡಿ 50,000 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದ್ದು, 50,000 ಕೋಟಿಗಿಂತ ಜಾಸ್ತಿ ಖರ್ಚು ಮಾಡೋದು. ಇವರು ಕೊಟ್ಟ ಮಾತಿನಂತೆ ಏನಾಯಿತು? ನಾವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ, ಇವರು ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ. ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕಿ ಒಂದು ಅಫಿಡವಿಟ್ ಹಾಕಿಸಿ ಸುಪ್ರೀಂ ಕೋರ್ಟ್ನಲ್ಲಿ, ನೋಟಿಫಿಕೇಷನ್ ಆದರೆ ಕೆಲಸ ಪ್ರಾರಂಭ ಮಾಡ್ಬೋದು. 519 524 ಮೀಟರು 2.562 ಅಂತ ಇದೆ, 262. ಅದಾಗಬೇಕಲ್ಲ. ಅದಾಗದೇ ನಿಮಗೆ ನೀರು, ರೈತರಿಗೆ ನೀರು ಹೆಂಗೆ ಕೊಡೋಕ್ಕಾಗತ್ತೆ? ಮೂರನೇ ಹಂತದಲ್ಲಿ ಇವೆಲ್ಲ ಮಾಡಬೇಕಲ್ಲ. ಬ್ರಿಜೇಶ್ ಕುಮಾರ್ ಕೊಟ್ಟಿರ್ತಕ್ಕಂಥ ನ್ಯಾಯಾಧೀಕರಣ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಜಾರಿ ಮಾಡಬೇಕಲ್ಲ. ಅದು ಉಪಯೋಗಿಸ್ಕೊಳಕ್ಕೆ ಆಗ್ತಾ ಇಲ್ಲ. 9 ವರ್ಷದಿಂದ ಇವರೇ ಇದ್ದಾರೆ ಸರ್ಕಾರದಲ್ಲಿ, ಇವರೇನು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಜನರಿಗೆ ಜನಜಾಗೃತಿ ಉಂಟು ಮಾಡಲಿಕ್ಕೋಸ್ಕರವಾಗಿ ನಮಗೆ ಈ ಸಲ ಅವಕಾಶ ಕೊಡಿ, ನಾವು ಬಂದರೆ ಎಲ್ಲ ನೀರಾವರಿ ಪ್ರಾಜೆಕ್ಟ್ಗಳನ್ನು ನಾವು ಮಾಡಿ ಮುಗಿಸ್ತೀವಿ. 200,00,000 ಕೋಟಿ ರೂಪಾಯಿ ಖರ್ಚು ಮಾಡಿ, ವರ್ಷಕ್ಕೆ 40,000 ಕೋಟಿ ಖರ್ಚು ಮಾಡಿ ಮಾಡ್ತೀವಿ. ಇದು ನಮ್ಮದು ಪ್ರಾಮಿಸು ಈ ಭಾಗದ ಜನರಿಗೆ. ಅಪ್ಪರ್ ಕೃಷ್ಣ ಅಷ್ಟೇ ಅಲ್ಲ, ಯಾವುದು ಭದ್ರಾ, ಅಪ್ಪರ್ ಭದ್ರಾ ಇರ್ಬೋದು, ಮೇಕೆದಾಟಿ ಇರ್ಬೋದು, ಆಮೇಲೆ ಎತ್ತಿನ ಹೊಳೆ ಇರ್ಬೋದು, ಇವೆಲ್ಲನೂ ಕೂಡ ಮಾಡಿ ಮುಗಿಸ್ತೀವಿ. ವಿಶೇಷವಾಗಿ ಒತ್ತು ಕೊಡ್ತೀವಿ. ಒತ್ತು ಕೊಡ್ತಕ್ಕಂಥದ್ದು ಈ ಜಮೀನು ಅಕ್ವೈರ್ ಮಾಡ್ತಕ್ಕಂಥದ್ದು ಮತ್ತು ರಿಹ್ಯಾಬಿಟೇಷನ್ ಮಾಡಲಿಕ್ಕೆ, ಅದಕ್ಕೆ ಒಂದು ಸುಮಾರು ಅಪ್ಪರ್ ಕೃಷ್ಣ ಒಂದಕ್ಕೇ ಮೋರ್ ದೆನ್ 75,000 ಕ್ರೋರ್ಸ್ ಖರ್ಚಾಗುತ್ತೆ. ಅದೆಲ್ಲ ಮಾಡಬೇಕಲ್ಲ. ಎಷ್ಟೇ ಖರ್ಚಾಗಲಿ ನಾವು 2,00,000 ಕೋಟಿ ಖರ್ಚು ಮಾಡಿ ಮಾಡ್ತೀವಿ ಅಂತ ಜನರಿಗೆ ಭರವಸೆ ಕೊಡ್ತಾ ಇದ್ದೀವಿ. ನಾವು ಯಾಕಂದರೆ ಹಿಂದೆ ನಡ್ಕೊಂಡಿದ್ದೀವಿ, ನುಡಿದಂತೆ ಈಗಲೂ ನಡ್ಕೋತೀವಿ. ನಾವು ಯಾವತ್ತೂ ಮಾತು ತಪ್ಪೋರಲ್ಲ, ಏನು ಹೇಳ್ತೀವಿ ಅದರಂತೆ ನಡ್ಕೋತೀವಿ. ಯೋಜನೆ ಮಾಡಿ ಅಂತ ರಾಷ್ಟ್ರೀಯ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಬೇಕಲ್ಲ ಇದನ್ನು. ಇದು 64ನೇ ಇಸ್ವಿನಲ್ಲಿ ಮೇ ತಿಂಗಳಲ್ಲಿ ಲಾಲ್ಬಹದ್ದೂರ್ ಶಾಸ್ತ್ರಿ ಅವರು ಬಂದು ಅಡಿಗಲ್ಲು ಹಾಕಿದ್ದು ಇದು ಪ್ರಾಜೆಕ್ಟು. 58 ವರ್ಷ ಆಯಿತು. ಇವತ್ತಿನವರೆಗೆ ಕೋರ್ಟ್ನಲ್ಲಿ ಅಲ್ಲಿ ಇಲ್ಲಿ ಎಳೆದಾಡಿ ಕೇಂದ್ರ ಸರ್ಕಾರದ ವಿಳಂಬ ನೀತಿಯಿಂದ ಇಷ್ಟೊಂದು ತೊಂದರೆ ಆಗಿದೆ. ಇದು ಒಂದು ನಿರಂತರವಾಗಿ ವಿಚಾರಣೆ ಮಾಡಿ ಮುಗಿಸಬೇಕು. ಎರಡನೇದು ಕೇಂದ್ರ ಸರ್ಕಾರಕ್ಕೆ ಹೇಳಿ ಅಫಿಡವಿಟ್ ಹಾಕಿಸ್ಬೇಕು ಸುಪ್ರೀಂ ಕೋರ್ಟ್ನಲ್ಲಿ. ಏನಂತ ಸುಪ್ರೀಂ ಕೋರ್ಟ್ನಲ್ಲಿ ಏನಂತ ಹಾಕ್ಬೇಕು ಅಂದರೆ, ನಾವು ಪೆಂಡಿಂಗ್ ಡಿಸ್ಪೋಸಲ್ ಆಫ್ ದಿ ರಿಟ್ ಪೆಟಿಷನ್ ಅಪೀಲ್ ಇನ್ ದಿ ಸುಪ್ರೀಂ ಕೋರ್ಟ್, ಗೆಜೆಟ್ ನೋಟಿಫಿಕೇಷನ್ ಮಾಡ್ತೀವಿ ನಾವು ಅಂತ ಹೇಳ್ಬೇಕು. ಸುಪ್ರೀಂ ಕೋರ್ಟ್ ಒಪ್ಕೋತದೆ. ಹಿಂದೆ ಎಲ್ಲ ಮಾಡಿದ್ದೇವೆ, ಬೇರೆ ಕೇಸ್ಗಳಲ್ಲೆಲ್ಲ ಮಾಡಿದ್ದಾರೆ. ಇವರು ತಮ್ಮ ಕೃಷಿ ಹೊಂಡದಲ್ಲಿ 2,000 ಮೀನ್ಸ್ ಹಾಕಿ ಪ್ರತಿ 6 ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.